हलो स्नेहितरे कोकोनट्स एल्लरिगू स्वागत ना इवत्तु गुजराती नांदु फेमस डिश माड़ता इद्देवे इदक्के सेव टमाटर अंत हेळ्तारे सेव अंद्रे खारगड्डी इर्तदल्ल दप्प खारगड्डी स्वल्प तेळुवाद खारगड्डियल्लि सह नावु इदन्न माड़बहुदु हागे इदन्न नावु नोडुव इदु तुंबा रुचियागि इर्तदे हागे इदन्न नावु चपातिगे दोसेगे ರೊಟ್ಟಿಗೆಲ್ಲ ನಾವು ಇದನ್ನು ತಿನ್ನಬಹುದು ಹಾಗೆ ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಡಬೇಕು ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಸೇರಿಸಿ 1 ಟೀ ಸ್ಪೂನ್ ಅಷ್ಟು ಅದಕ್ಕೆ ಸಾಸಿವೆ ಹಾಕಿದ್ದೇನೆ ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಬೇಕು ಇನ್ನು ಇದಕ್ಕೆ ಒಂದು 2 ಕಾಯಿ ಮೆಣಸನ್ನ ನಾನು ಹಸಿ ಮೆಣಸನ್ನ ನಾನು ಉದ್ದ ಕಟ್ ಮಾಡಿ ಹಾಕಿದ್ದೇನೆ 1 ಚಿಟಿಕೆ ಹಿಂಗು ಹಾಕಿದ್ದೇನೆ ಇನ್ನಿದಕ್ಕೆ 2 ಮೀಡಿಯಂ ಸೈಜ್ ಟೊಮೆಟೋವನ್ನ ನಾನು ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ನೇಹಿತರೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನೀವು ಇದನ್ನ ಈ ರೆಸಿಪಿಯನ್ನ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗ್ತದೆ ಇನ್ನಿದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಇದನ್ನ ನಾವು ಮುಚ್ಚಿ ಒಂದು 2 ನಿಮಿಷ ಬೇಯಿಸಬೇಕು ನೋಡಿ ಈಗ ಟೊಮೆಟೋ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ನಾನು ಒಂದು 3 ಮೀಡಿಯಂ ಸೈಜ್ ಟೊಮೆಟೋವನ್ನ ನಾನು ಪ್ಯೂರಿ ಮಾಡಿ ಹಾಕಿದ್ದೇನೆ ಹಾಗೆ ಈ ಸೇವ್ ಟೊಮಾಟರ್ ಚಪಾತಿಗೆ ಹಾಗೂ ದೋಸೆಗೆ ಎಲ್ಲ ತುಂಬಾ ಒಳ್ಳೆ ಒಂದು ಕಾಂಬಿನೇಷನ್ ಇದಕ್ಕೆ ನಾವು ಯೂಸ್ ಮಾಡುವಂತ ಸೇವ್ ಇದೆಯಲ್ಲ ಖಾರಗಡ್ಡಿ ಅದು ನಾವು ಸುಲಭದಲ್ಲಿ ಅಂಗಡಿಗಳಲ್ಲಿ ನಮಗೆ ಪ್ಯಾಕ್ ಅಲ್ಲೆಲ್ಲ ಸಿಗ್ತದೆ ಅದನ್ನು ತಂದು ಮಾಡಬಹುದು ಹಾಗೆ ಇನ್ನು ಇದಕ್ಕೆ ನಾವು ನೋಡಿ ಮಸಾಲೆ ಎಲ್ಲ ಹಾಕುವ 1 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹುಡಿ ಹಾಗೆ 1/2 ಟೀ ಸ್ಪೂನ್ ಅಷ್ಟು ಅರಿಶಿನ ಈ ಮಸಾಲೆನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಈ ಖಾರಗಡ್ಡಿ ಒಂದು ಬಿಟ್ಟು ಬಾಕಿ ಎಲ್ಲ ಇಂಗ್ರೆಡಿಯೆಂಟ್ಸ್ ಮನೆಯಲ್ಲಿ ಇರುವಂತದನ್ನೇ ಯೂಸ್ ಮಾಡಿ ನಾವು ಮಾಡಬಹುದು ಹಾಗೆ ಖಾರಗಡ್ಡಿ ಸಹ ನಾವು ಅಂದ್ರೆ ಸೇವ್ ಕೂಡ ನಾವು ಮನೆಯಲ್ಲಿ ಮಾಡಿ ಸಹ ಮಾಡಬಹುದು ಇನ್ನು ಇದನ್ನ ನಾವು ಮುಚ್ಚಿ ಒಂದು 2 ನಿಮಿಷ ಇದನ್ನ ಬೇಯಿಸಬೇಕು ನೋಡಿ 2 ನಿಮಿಷದ ನಂತರ ನೋಡಿ ಈಗ ಚೆನ್ನಾಗಿ ಇದೆಲ್ಲ ಮಸಾಲೆ ಎಲ್ಲ ಬೆಂದಿದೆ ಒಮ್ಮೆ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ ಇನ್ನು ಫ್ರೆಂಡ್ಸ್ ನೋಡಿ ಇದಕ್ಕೆ ನೋಡಿ ಈ ತರ ದಪ್ಪ ಖಾರಗಡ್ಡಿ ಬರ್ತದೆ ನೋಡಿ ಇದನ್ನ ನಾವು ಯೂಸ್ ಮಾಡಬೇಕು ಈ ಸೇವ್ ಅಂದ್ರೆ ಇದಕ್ಕೆ ನಾವು ಸೇವ್ ಅಂತ ಹೇಳ್ತೇವೆ ನೋಡಿ ಇದನ್ನ ನಾನು 1 ಕಪ್ ಅಷ್ಟು ಹಾಕಿದ್ದೇನೆ ಇದರಲ್ಲಿ ಸ್ವಲ್ಪ ಸಪ್ಪುರದ್ದು ಸಹ ಬರ್ತದೆ ಅದು ಸಹ ನೀವು ಇದನ್ನ ಅದನ್ನು ಸಹ ನೀವು ಯೂಸ್ ಮಾಡಬಹುದು ಆದರೆ ಈ ನಾವು ಚಾಟ್ಸ್ ಗೆಲ್ಲ ಹಾಕ್ತೇವಲ್ಲ ತುಂಬಾ ತೆಳುವಾಗಿ ಬರ್ತದೆ ಅದನ್ನ ಯೂಸ್ ಮಾಡಬಾರದು ಯಾಕೆಂದ್ರೆ ಅದು ಗ್ರೇವಿಯಲ್ಲಿ ಕರಗಿ ಹೋಗ್ತದೆ ನೋಡಿ ಸ್ವಲ್ಪ ದಪ್ಪ ಇರಬೇಕು ಆ ತರ ಇರುವಂತ ಸೇವ್ ಅನ್ನ ನೀವು ಹಾಕಬೇಕು ನೋಡಿ ಈಗ ಸೇವ್ ಹಾಕಿದ ನಂತರ ಏನಾಗ್ತದೆ ಅಂದ್ರೆ ಅದು ಗ್ರೇವಿಯನ್ನೆಲ್ಲ ಹೀರಿಕೊಳ್ಳುತ್ತದೆ ಸೋ ಅದಕ್ಕೆ ನಾನು 1 ಕಾಲು ಕಪ್ ಅಷ್ಟು ನೀರು ಸೇರಿಸಿದ್ದೇನೆ ನೋಡಿ ಈಗ ನೀರು ಸೇರಿಸಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ 1 ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಹಾಕಬೇಕು ಹಾಗೂ 1 1/2 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಬೇಕು ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ತುಂಬಾ ರುಚಿಯಾಗಿ ಇರ್ತದೆ ಇದು ನಮ್ಮ ಒಂದು ಸೇವ್ ಟೊಮಾಟರ್ ಈಗ ರೆಡಿ ಆಗ್ತಾ ಉಂಟು ಆಗಲಿಲ್ಲ ಇನ್ನು ಒಂದು ಲಾಸ್ಟ್ ಸ್ಟೆಪ್ ಬಾಕಿ ಇದೆ ಈಗ ನಾವು ಗ್ಯಾಸ್ ಅನ್ನು ತುಂಬಾ ಸ್ಲೋ ಅಲ್ಲಿ ಇಟ್ಟು 1 ಕಾಲು ಕಪ್ ಅಷ್ಟು ಮೊಸರು ಸೇರಿಸಬೇಕು ಈ ಮೊಸರಿಗೆ ಬದಲಾಗಿ ನಿಮ್ಮತ್ರ ಫ್ರೆಶ್ ಕ್ರೀಮ್ ಇದ್ರೆ ನೀವು ಅದನ್ನು ಸಹ ಯೂಸ್ ಮಾಡಬಹುದು ಇದು ಒಂದು ಒಳ್ಳೆ ಒಂದು ಟೆಕ್ಸ್ಚರ್ ಕೊಡ್ತದೆ ಈ ಗ್ರೇವಿಗೆ ಹಾಗೆ ಸ್ನೇಹಿತರೆ ಗುಜರಾತಿನ ಒಂದು ಪ್ರಸಿದ್ಧವಾದಂತ ಒಂದು ಡಿಶ್ ಸೇವ್ ಟೊಮಾಟೋ ಇಲ್ಲಿ ಈಗ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಸಹ ಇದನ್ನೊಮ್ಮೆ ಮಾಡಿ ನೋಡಿ ನಿಮಗೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟರವರೆಗೆ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್